ಫಸ್ಟ್ ಆಫ್ ಆಲ್ ನನಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲಿ ಒಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಫೆಸರ್ಗೆ ನಾನು ಆಭಾರಿ, ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಸಣ್ಣ ವಿಷಯ ಏನು ಹೇಳಬೇಕು ಅಂತಂದ್ರೆ, ನ್ಯೂ ಕಾಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳ್ಕೊಂಡು ಟ್ಯಾಲೆಂಟ್ ನ ತೋರಿಸಿ ನಾವೇನೋ ಮಾಡ್ಬೇಕಂತ ಇರ್ತೀವಿ. ಆಪರ್ಚುನಿಟಿಗಳನ್ನ ಕೊಡ್ತಾರೆ, ಹೌದು, ಬಟ್ ನಮ್ಮಲ್ಲಿ ಏನೋ ಒಂದು ಇರುತ್ತಲ್ಲ, ನಾವೇನೋ ತೋರಿಸ್ಕೋಬೇಕು, ನಮ್ಗೆ ಒಳಗಡೆಯಿಂದ ಗೊತ್ತಿರುತ್ತೆ ನಾವ್ ಇದೆಲ್ಲ ನಮ್ಗೆಲ್ಲ ಒಂದ್ ಕಡೆ ನಾವ್ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಶಿಯಲ್ ಏನಿದೆ ಅನ್ನೋದನ್ನ ತೋರಿಸ್ಕೋಬೇಕು ಅನ್ನೋದೆಲ್ಲ ಒಂದ್ ಇರುತ್ತೆ. ಇದನ್ನೆಲ್ಲ ಒಂದ್ಸತಿ ನಾನು ಪ್ರೊಫೆಸರ್ ಗೆ ಸಿಕ್ಕಿದಾಗ, ಈ ತರ ನಾನು ಚಾನ್ಸಲ್ ಕರ್ಕೊಂಡು ಓಡಾಡ್ತಿರುವಾಗ ಪ್ರೊಫೆಸರ್ ಸಿಕ್ಕಿದಾಗ ಹೇಳಿದೆ, ಒಂದ್ ಸುಮಾರಷ್ಟು ದಿವಸ ಆದ್ಮೇಲೆ ಸರ್ ಕರೀತಾರೆ, ಕರೆದ್ಬಿಟ್ಟು ಬಾ ನಿನ್ಗೊಂದ್ ಇಲ್ಲಿ ನಿನ್ಗೇನ್ ಎನರ್ಜಿ, ನಿನ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆ ಅಲ್ಲ ಅದೆಲ್ಲ ಚಾನಲೈಸ್ ಮಾಡೋದ್ರ ನಿನ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ, ಬಾ ಬಂದ್ಬಿಟ್ಟು ಇದನ್ನೊಂದ್ಸತಿ ನೋಡು ಹೇಗೆ ಅಂತೆಲ್ಲ. ಸೊ ಚಾನ್ಸ್ ಕೊಡೋದಲ್ದಿರ ಕೈ ತುಂಬಾ ದುಡ್ಡು ಕೊಟ್ಟು ನೀನಿಲ್ ಮಾಡು ಅಂತ ಹೇಳಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ, ನಮ್ಮನ್ನ ನಾವೇನಂತ ತೋರಿಸ್ಕೊಳಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಕ್ಕೆ ಪ್ರೊಫೆಸರ್ಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಕಿಟ್ಟಿ ಕೌಶಿಕ್ ಸರ್, ಪ್ರತಿ ಟೈಮ್ ಅವ್ರು ನನಗೆ ಅಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು, ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಈ ಸಿನಿಮಾಲ್ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಆ ಪೊಟೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟ್ಟಿ ಸರ್ ಬಂದು ಇಲ್ಲ ನೀನು ಮಾಡು ಮಾಡ್ಬೋದು ಅಂತ ಹೇಳಿ ಬೆನ್ ತಟ್ಟಿ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಕಿಟ್ಟಿ ಸರ್. ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್, ಸ್ಟಂಟ್ ಟ್ರೈನಿಂಗ್ ಪ್ರೊಸೀಜರ್ ಕಳಿಸಿ ಅಲ್ಲಿ ನನ್ನ ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರೊಸೀಜರ್ ಜೊತೆ ತುಂಬ ಚೆನ್ನಾಗಿ ಅದನ್ನು ನಾವು ನಿರ್ವಹಿಸಿದ್ದೀವಿ ನಿಭಾಯಿಸಿದ್ದೀವಿ ಅಂತ ಅಂದ್ಕೊಳ್ತೀನಿ. ಮೋಹನ್ ಸರ್ಗೂ ತುಂಬ ಥ್ಯಾಂಕ್ಸ್, ಸಾಂಗಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸರ್, ನನಗೆ ಫಸ್ಟು ನಟರಾಜಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್ ಅನ್ನ ನಾನು ಇಲ್ಲಿ ಹೇಳಬೇಕು. ಸೊ ಆಲ್ಮೋಸ್ಟ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಪ್ರಸಿದ್ಧ ಸರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟು ಅಲ್ಲಿಂದ ಅವ್ರ ನನ್ನ ಗುರುಗಳು, ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ, ತುಂಬ ಥ್ಯಾಂಕ್ ಯು ಸರ್. ಆಲ್ಸೋ ಅನಿಲ್ ಅಣ್ಣ ಮತ್ತೆ ಮದನ್ ಅವರು, ಮಂಜುನಾಥ್ ಸರ್, ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿಗೆ, ಹೊಸೊಬ್ಬರನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿ ಮಾಧ್ಯಮದವರು ಹೊಸಬ್ರ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇವತ್ತಿಂದ ಇಲ್ಲಿಂದ ನಮ್ಮ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ, ಮತ್ತೆ ಮತ್ತೆ ಇದೇ ಥರ ನಾನು ಬಂದು ನಿಮ್ಮನ್ನು ನೋಡೋ ಹಾಗೆ ಆಶೀರ್ವಾದ ಮಾಡಿ, ಈ ಥರ ಒಂದು ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನು ಮಾತಾಡೋ ಹಾಗೆ ವಿಶ್ ಮಾಡೋ ಹಾಗೆ ಆಗಲಿ, ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ. ಆ್ಯಂಡ್ ಕಿರಣ್ ರಾಜ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ವಂಡರ್ಫುಲ್ ಗೋ ಸ್ಟಾರ್. ಎಲ್ಲೂ ಯಾವತ್ತೂ ಅವ್ರು ನನಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನ ಎನ್ಕರೇಜ್ ಮಾಡಿ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬೆಸ್ಟ್ನ ಕೊಡೋಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.